ಈ ವಾಟರ್ಮ್ಯಾನ್ ಯಾರಿದ್ರು ಇವ್ರಿಗೆಲ್ಲ ಇದು ಕೊಟ್ಟಿದ್ದಾರೆ, ಅವ್ರ ಕಾರಣನೇ ಇಲ್ಲ ಇಲ್ಲಿ ಇಷ್ಟು ಕಲಿಕೆ ಇಲ್ಲಿ ಹೋಗ್ತಾರೆ ಅನ್ನೋದು ಇದೇ ಇಲ್ಲ ಅವ್ರನ್ನ. ಸುಮಾರು ಅಂದರೆ ನೋಡಿ, ಒಂದು ಎತ್ಬಿಟ್ಟು ಇದು ಒಂದು 15-20 ದಿವಸ ಮೇಲೆ ಆಗಿದ್ದು, ಇದ್ರ ಮೇಲೆ ಪೈಪ್ ಹೋಗಿದಿಲ್ಲ, ಅವ್ರನ್ನ ಇಟ್ಕೋಬೇಕು. ಅಲ್ಲಿ ಪೈಪ್ ಇದೆ, ವಾಟರ್ ಪೈಪ್ ಇದೆ ಅಲ್ಲ, ಅದನ್ನ ನೋಡ್ಕೋಬೇಕು ಅನ್ನೋದು ಅವ್ರಿಗೆ ಗಮನನೇ ಇಲ್ಲ. ಅದು ಈ ನೀರು ಹಳೆಪೇಟೆಗೆ ಹೋಗ್ತದೆ, ಮತ್ತು ಎಲ್ಲ ಒಂದು ಸುಮಾರು ಅಂದರೆ 7-8 ವಾರ್ಡ್ಗೆ ಈ ಪೈಪಿಂದ ನೀರು ಹೋಗ್ತದೆ. ಇದನ್ನು ನಮ್ಮ ನಗರಸಭೆಯವರು ಕೆಲಸ ಮಾಡೋ JCP ಇದನ್ನು ನೋಡಿ ಈ ಉಕ್ಕಿ ಬರ್ತಾ ಇಲ್ಲ, ಅದರಿಂದ ಒಡೆದಾಕಿದ್ದಾರೆ. ಮೊನ್ನೆ ನೀರಲ್ಲಿ ಗಲೀಜು ಬರ್ತಾ ಇದ್ರೆ ನೋಡಿದ್ರೆ ಎಲ್ಲಪ್ಪ ಡ್ಯಾಮೇಜ್ ಆಗಿರ್ತದೆ. ಬಂದು ನೋಡಿದರೆ ಇಲ್ಲಿ ಪೈಪ್ ಒಡೆದೋಗ್ಬಿಟ್ಟು ನೀರು ಹೋಗ್ತಾ ಇತ್ತು, ಆ ಗಲೀಜು ನೀರು ಎಲ್ಲ ಇದು ಆಗ್ತಾ ಇತ್ತು. ಇದರಿಂದ ಈ ವಾಟರ್ ಮ್ಯಾನ್ ಯಾರು ಸೂಪರ್ವೈಸರ್ ಕೊಟ್ಟಿರ್ತಾರೋ ಅವ್ರು ಬೇಜವಾಬ್ದಾರಿ, ಇದು ಬೇಜವಾಬ್ದಾರಿ ಕೆಲಸ ಮಾಡಿಸಿ ಜನಗಳನ್ನ ಗಲೀಜಿರುವ ಇದು ಮಾಡೋಕ್ಕೆ ಇದು ಮಾಡ್ತಾರೆ. ಇದ್ರ ಮೇಲೆ ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳು ಇದ್ರ ಮೇಲೆ ಕ್ರಮ ತಗೋಬೇಕಂದ್ಬಿಟ್ಟು ಇದು ಮಾಡ್ತೀನಿ. ಮತ್ತು ಇನ್ನೊಂದೇನಂದರೆ ನಮ್ಮ ಇದ್ರ ಬಗ್ಗೆ ಆ ವಾಟರ್ ಜಿ ಅನ್ನೋದು ಅವ್ರಿಗೆ ಇದೇ ಇಲ್ಲ. ಇವಾಗ ಇಷ್ಟು ಆಗಿದೆ ಎಲ್ಲಿ ಈ ಸಾವಿರಾರು ಜನ ರೋಡಲ್ಲಿ ಓಡಾಡೋದು, ಈ ಚೇಂಬರಲ್ಲಿ ನೋಡಿ ಇಲ್ಲಿಂದ ಇದ್ದು ಅಲ್ಲಿಂದ ಇದಾಗಿದೆ ಆ ಲಾಸ್ಟ್ ಗಂಟಾನು. ಇಂಥ ಜಾಗದಲ್ಲಿ ಇದು ವಾಟರ್ ಪಾರ್ಕ್ ನೀರಿದೆ, ಇಲ್ಲಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ನೋಡಿ, ಈ 20 ದಿವಸ ಹಿಂಗೆ ಬಿದ್ದಿದೆ. ಅದನ್ನು ಇವಾಗಲೇ ಜನ ಎಲ್ಲಿ ನೋಡಿದ್ರು ಕೊರೋನಾ ಅಂತ ಬಂದಿದೆ. ಅದರಿಂದ ಇವ್ರಿಗೆ ಗಮನನೇ ಇಲ್ಲ, ಇದು ಕ್ಲೀನ್ ಮಾಡೋಣ, ಇದ್ರ ಮೇಲೆ ಏನನ್ನು ಒಂದು ಮಾಡೋಣ ಅಂತಿದ್ದು ಅಧಿಕಾರಿ ಇಲ್ಲ ಅಂದರೆ ಅವ್ರಿಗೆ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ, ಅದೇನನ್ನೋದು ಗೊತ್ತೇ ಇಲ್ಲ. ಮತ್ತು ಈ ನೀರು ವಾಟರ್ ಇದು ಅಲ್ಲಿ ಆ ಜಾಗದಲ್ಲಿ ಪೈಪ್ ಹೋಗಿದ್ದಿಲ್ಲ, 6-ಇಂಚ್ ಪೈಪ್ ಅದು. 6-ಇಂಚ್ ಪೈಪ್ ಅಂದರೆ ಎಲ್ಲರಿಗೆ ಟ್ಯಾಂಕ್ಗೆ ಹೋಗಿ ಡಿಸ್ಟ್ರಿಬ್ಯೂಟ್ ಆಗಿ ಆ ನೀರನ್ನು ಸಪ್ಲೈ ಆಗೋದು. ಆ ನೀರನ್ನು ಜನನ ಕುಡಿದ್ರೆ ರೋಗ ಬರ್ತಾ ಇರೋ ಅದನ್ನು ಅವ್ರಿಗೆ ಜ್ಞಾನನೇ ಇಲ್ಲ. ಮತ್ತು ಈ ವಾಟ್ರ್ ಯಾರು ಕೊಟ್ಟಿದ್ದಾರೆ ತಕ್ಷಣ ಅವನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ, ಅವನ್ನ ರಿಲೀವ್ ಮಾಡಬೇಕಂದ್ರೆ ನಾನು ಜಿಲ್ಲಾಧಿಕಾರಿಗಳನ್ನ ಮನವಿ ಮಾಡ್ಕೊಳ್ತೀನಿ. ನಾನು ಶುಕ್ರವಾರ 11:00 ಇಲ್ಲಿ ಟ್ಯಾಂಕ್ ಫುಲ್ ಆಗಿತ್ತು. ಒಂದು ಸುಮಾರು ಅಂದರೆ 2.5 ಲಕ್ಷದಿಂದ 3 ಲಕ್ಷ ಲೀಟ್ರ್ ನೀರಿತ್ತು. ಮತ್ತು ಮಧ್ಯಾಹ್ನ ಬಿಡೋಣ ಅಂದ್ಬಿಟ್ಟು ನಾನು ಮನೆಗೆ ಹೋಗ್ಬಿಟ್ಟು, ನನ್ನ ಶುಕ್ರವಾರ ಆಯಿತು ಈ ನಮಾಜ್ ಓದ್ಕೊಂಡು ಬರೋಣ ಮನೆಗೆ ಹೋಗ್ಬಿಟ್ಟು ಅಂದ್ಬಿಟ್ಟು, ಯಾಕಂದರೆ ಕೊರೋನಾ ಬಂದಿದೆ ಅಂದ್ಬಿಟ್ಟು ನಮಾಜು ಅವ್ರವ್ರ ಮನೆಯಲ್ಲೇ ಮಾಡ್ಕೋಬೇಕಂದ್ರೆ ಸರ್ಕಾರ ಆದೇಶ ಮಾಡಿದ್ದಾರೆ. ಅದರಿಂದ ಒಂದು ಜನ ಎಲ್ಲಿ ಸೇರಬಾರ್ದು ಅಂದ್ಬಿಟ್ಟು ಒಂದು ಆದೇಶನ ಕೊಟ್ಟಿದ್ದಾರೆ, ಆ ಆದೇಶನ ನಾವು ಅದನ್ನು ಪಾಲಿಸಬೇಕು ಅಂದ್ಬಿಟ್ಟು ನಾನು ಮನೆಗೆ ಹೋಗ್ಬಿಟ್ಟು ನಮ್ಮ ಶುಕ್ರವಾರ 1 ಗಂಟೆಗೆ ನಮಾಜು, 1:00 - 1:30 ಗಂಟೆಗೆ ನಮಾಜ್ ಮುಗಿಸ್ಕೊಂಡು 2 ಗಂಟೆಗೆ ಬಂದರೆ ಇಲ್ಲಿ ನೀರಿಲ್ಲ. ವಾಲ್ಮೆನ್ ಕೇಳಿದರೆ ಈ ವಾಲ್ಮೆನ್ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಹೀಗೆ ಹೇಳಿಬಿಟ್ಟಾರೆ. 2.5 ಲಕ್ಷ ನೀರು ನೆನ್ನೆ ಸುಮಾರು 11:30 - 2 ಗಂಟೆಗೆ ನೀರು ಅಜಮ್ ಯಾವ ಆಡಿಬಿಟ್ಟು ಅವ್ರ ಮೇಲೆ ಇವ್ರ ಮೇಲೆ ಅವ್ರ ಮೇಲೆ ಇವರು ಅವ್ರ ಮೇಲೆ ಇವರು. ಅದರಿಂದ ದಯವಿಟ್ಟು ಜಿಲ್ಲಾಧಿಕಾರಿ ನಾನು ಮನವಿ ಮಾಡೋದೇನೆಂದರೆ, ಈ ವಾಟರ್ ಮ್ಯಾನ್ಗಳನ್ನ ಅವನು ವಾರ್ಡಲ್ಲಿ ಅವರು ಎಷ್ಟು ಮನೆಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ, ಎಷ್ಟು ನೀರು ಹೋಗ್ತಾ ಇದೆ, ಅದರಿಂದ ಅವ್ರ ಜವಾಬ್ದಾರಿ ಕೊಡಬೇಕು. ಇಲ್ಲಾಂದರೆ ಆವತ್ತಿಗೆ ಆವಾಗ ಗಂಟ ಈ ಚಿಂತಾಮಣಿ ನೀರನ್ನು ಸಾಲ್ವ್ ಆಗೋಲ್ಲ. ಯಾಕೆ ಸಾಲ್ವ್ ಆಗೋಲ್ಲ ಅಂದರೆ, 4 ಗಂಟೆ ಬಿಟ್ಟಿದ್ದ ಜಾಗದಲ್ಲೇ ನೀರು ಬಿಡ್ತಾನೆ ಇರ್ತಾರೆ ಇವರು. ಏನೋ 4 ಗಂಟೆ ಎಲ್ಲಿ ಬೇಕು ಅವ್ರಿಗೆ ಅಲ್ಲಿ ನೀರು ಹೋಗ್ತಾನೆ, ಬೇರೆ ಕಡೆ ನೀರು ಅಂತೂ ಹೋಗಲ್ಲ. ಯಾಕೆ ಹೋಗಲ್ಲ ಅಂದರೆ, ಒಂದೊಂದು ಮನೆಯಲ್ಲಿ 2.5 ಟ್ಯಾಂಕ್ ನೀರಿಡೋಂಥ ಸಂಪುಗಳು ಮಾಡ್ಕೊಂಡಿದ್ದಾರೆ. ಆ ಲೈನಲ್ಲಿ ಇವರು ಅಲ್ಲ ವಾಟರ್ ಮ್ಯಾನ್ಗಳು ಏನು ಹೇಳ್ತಾರೆ, ಆ ಲೈನಲ್ಲಿ ನೀರು ಬಿಟ್ಬಿಡ್ತಾರೆ. ಅದೇ ಇವ್ರಿಗೆ ಅವ್ರಿಗೆ ಏನು ಅಡ್ಜಸ್ಟ್ಮೆಂಟ್ ಗೊತ್ತಿಲ್ಲ. ಗೋಲ್ಮಾಲು ಇವಾಗ ಟ್ಯಾಂಕರ್ಗಳನ್ನು ಹೇಳ್ತಾರೆ, ಏನು ಎಷ್ಟು 150 ಟ್ಯಾಂಕು ಇವತ್ತು ಅಲ್ಲಿ ಆಪ ಇದರಲ್ಲಿ ಹೊಡೆದ್ರು ಅಲ್ಲಿ ಹೊಡೆದ್ರು ಅಂತಾರೆ. ದಿನಕ್ಕಿಲ್ಲ, ಮೊನ್ನೆ ನಾನು ಒಂದ್ಸಲಿ ನಮ್ಮ ವಾಟರ್ ಜಿಯರ್ ಚೇಂಬರಲ್ಲಿ ಹೋಗಿದ್ದೀನಿ, ರಾತ್ರಿಯಿಂದ ಬೆಳಗ್ಗೆ 12 ಗಂಟೆಗೆ 150 ಟ್ಯಾಂಕ್ ನೀರು ಹೊಡೆದ್ಬಿ ಅಂತ ಹೇಳಿದರು. ನನಗೆ ಒಂಥರ ಸುಸ್ತಾಗೋಯ್ತು. ಯಾಕೆ 150 ಟ್ಯಾಂಕ್ ಅಂದರೆ ಏನಪ್ಪ, ಒಂದು ಟ್ಯಾಂಕ್ ಲೋಡ್ ಮಾಡಬೇಕಂತ ಎಷ್ಟು ಬೇಕು ಅದು ಬೇಕು, ಅನ್ಲೋಡ್ ಮಾಡಬೇಕಂತ ಎಷ್ಟೊತ್ತು ಬೇಕು, ಕನೀಸ ಟ್ಯಾಕ್ಟರ್ ಡುಗ್ಗು ಡುಗ್ಗು ಹೋಗ್ಬೇಕು, ಒಂದು 1/2 ಕಿಲೋಮೀಟ್ರ್ ಆಗಲಿ ಹೋಗ್ಬೇಕಂದ್ರೆ ಎಷ್ಟೊತ್ತು ಆಗಬೇಕು, ರಿವರ್ಸ್ ಹೊಡಿಬೇಕು ಟ್ಯಾಂಕಲ್ಲಿ ರಿವರ್ಸ್ ಹೊಡಿಬೇಕು, ಅದಕ್ಕೇನು ಟೈಮೇ ಇಲ್ಲ. ಏನನ್ನ ಅವರು ನೀರು ಬಿಡೋ ಜಾಗದಲ್ಲಿಂದ 150 ಟ್ಯಾಂಕ್ ಅಲ್ಲಿ ಏನಪ್ಪ ಮೇಲ್ಗಡೆಯಿಂದ ಪೈಪ್ ಮಾಡಿಬಿಟ್ಟೇನೋ ಬಿಟ್ಬಿಟ್ಟೋ ನನಗೆ ಗೊತ್ತಿಲ್ಲ. ಅದರಿಂದ ಸಾವಿರಾರು ಈ ಟ್ಯಾಂಕರ್ಗಳ ಗೋಲ್ಮಾಲ್ ಅಂದು ನಾನು ಹೇಳಕ್ಕೆ ನಾನು ಬಯಸ್ತೀನಿ. ಪ್ರೈವೇಟ್ ಅವ್ರನ್ನ ನೀರು ಸಿಗ್ತದೆ, ಮುನ್ಸಿಪಾಲ್ಟಿ ಅವ್ರ ನೀರು ಸಿಕ್ಕಲ್ವಾ? ಅಲ್ಲಿಗೆ ಪಾಪ ಪ್ರೈವೇಟ್ ಅವ್ರು ನೀರು ಸಿಕ್ಕೋದೇನೋ, ನಮ್ಮ ಮುನ್ಸಿಪಾಲ್ಟಿ ಅವ್ರು ನೀರು ಸಿಕ್ಕಲ್ಲೇನು? ಮೊನ್ನೆ 8 ಬೋರ್ ಹಾಕಿದ್ದಾರೆ,
ಎರಡು ಬೋರ್ ಸಕ್ಸಸ್ ಆಗಿದೆ, ಆರು ಬೋರ್ ಫೇಲ್ಡ್ ಆಗಿದೆ. ಜಿಯಾಲಜಿಸ್ಟ್ ಅವರಲ್ಲ, ಜಿಯಾಲಜಿಸ್ಟ್ ಅವರು ಇನ್ನೊಂದು ಬೇರೆ ಕೆಲಸ ಏನು ಮಾಡಿದ್ರೆ ನನಗೆ ಗೊತ್ತಿಲ್ಲ. ಹೆಂಗೆ ಅವ್ರಿಗೆ ಕೆಲಸ ಕೊಟ್ಟಿದ್ದೀರಾ ಜಿಯಾಲಜಿಸ್ಟ್ ಅವ್ರನ್ನ? ಬೇರೆ ಕಡೆ ನೀರು ಬಿಡೋದೇನು? ಇವರು ತೋರಿಸಿದ ಜಾಗದಲ್ಲಿ ನೀರು ಬಿಡೋದಿಲ್ಲ ಏನು ಜಿಯಾಲಜಿಸ್ಟ್ ಅವರು? ಇಲ್ಲ ಜಿಯಾಲಜಿಸ್ಟರ, ಯಾಕಂದರೆ ಇದೇ ಚಿಂತಾಮಣಿಯಲ್ಲಿ ಯಾರು ಇದು ಕೆಲಸ ಮಾಡೋರನ್ನ ವಾಟರ್ ಸೂಪರ್ವೈಸರ್ ಮಾಡಿಬಿಡ್ತಾರೆ. ನಾ ಮಾಡಿಬಿಟ್ಟು ಇವತ್ತು ನೋಡಿದ್ರಿಲ್ಲ, ಇವರು 6 ಇಂಚ್ ಪೈಪಲ್ಲಿ ಗಲೀಜು ನೀರು ಹೋಗ್ತಾ ಇತ್ತು, ಜನಗಳು ಕುಡಿದು. ಈವಾಗಲೇ ಕೊರೋನಾ ಬಂದಿದೆ, ಅವ್ರ ಜ್ಞಾನನೇ ಇಲ್ಲ ಅದಕ್ಕೆ. ಅಂಥವ್ರನ್ನೆಲ್ಲ ಈ ಆಫೀಸಲ್ಲಿ ಮಡ್ಕೊಂಡು ರಿಲೀವ್ ಮಾಡಿದ್ರು, ಅವ್ರು ಇನ್ನೂ ಮಡ್ಕೊಂಡಿರ್ತಾರೆ. ಅವ್ರ ಮೇಲೆ ಕ್ರಮ ತಗೋಬೇಕು. ಇವ್ರು ನಾನು ಜಿಲ್ಲಾಧಿಕಾರಿಗಳನ್ನ ಮೊನ್ನೆ ಬರೀ ಬರೀ ಮನವಿ ಮಾಡ್ತೀನಿ. ಇದೇ ನಿಮ್ಮ ವಾಟ್ಸಪ್, ನೀವು MLA ಹೇಳ್ಬೇಕು, ನಿಮ್ಮ MLA ಮಾಡಿಸ್ಬೇಕಪ್ಪ. ನಮ್ಮ MLA ಅವ್ರು ಹೇಳ್ದೀನಿ, ನಾನು ಅವ್ರು ಫೋನ್ ಮಾಡಿ ಹೇಳ್ತೀರಿ, ಕಮಿಷನರ್ ಹೇಳಿ ಹೇಳಿದ್ದೀನಿ ಹೋಗಿ ಅಂತ. ನಿಮ್ಗೆ ವಾರ್ಡ್ಗಳು ಕೌನ್ಸಿಲರ್ ಮಾಡಿದ್ದೀರಿ ಅಂತಾರೆ. MLA ಅವ್ರಿಗೆ ನಾನು ಸಾಬ್ರಿಗೆ ಹೇಳ್ತೀನಿ, MLA ಅವ್ರನ್ನ ಇದನ್ನು ಹಾಕೋಂಗಿದ್ರೆ ಈ ಎಲೆಕ್ಷನಲ್ಲಿ ನಡೆಸೋ ಇಲ್ಲ. ಜನ MLA ನೋಡಿ ಹಾಕ್ಬೇಕಂದ್ರೆ 31 ಸೀಟು ಬರ್ತಾ ಇತ್ತು. ಯಾರು ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಅವ್ರ ಜನ ನೋಡಿಬಿಟ್ಟು ಓಟ್ ಹಾಕೋದು, ಯಾರು ನನಗೆ ನೋಟ್ ಆಗೋಲ್ಲ. ನಾನು ಕೆಲಸ ಮಾಡ್ದೇ ಹಾಕೋದು ಅಲ್ಲ ಸರ್, MLA MLA ಅವ್ರು ಗಮನಕ್ಕೆ ತಂದಿದ್ದೆ ಸರ್. ಮಾಡಿದ್ರೆ ಅವ್ರು ಕಮಿಷನರ್ ಫೋನ್ ಮಾಡ್ತಾರೆ, ಕೆಲಸ ಆಗಲ್ಲ. MLA ಮಾತು ಕಿಮ್ಮತ್ತಿಲ್ಲ, ಕಿಮ್ಮತ್ ಇದೆಯೋ ನಮ್ಗೆ ಗೊತ್ತಿಲ್ಲ. ಫೋನ್ ಮಾಡ್ತಾರೆ, ಮಾಡಿಲ್ಲ. ಇವಾಗ ಜನಗಳ ಮುಂದೆ ಮಾಡಿದಾಗ ಕಮಿಷನ್ ಮಾಡಿದಾಗ ಮಾಡಿಲ್ಲ ಅಂತ ಅರ್ಥ ಇವಾಗ ಸರ್? ಇವಾಗ ನಿಮಗೆ ಅರ್ಥ ಆಗ್ತಾ ಇದ್ದಿಲ್ಲ. ಇವಾಗ ನೀವೇ ಕನ್ನಡ ನೋಡಿದಿರಲ್ಲ, ನಾನು ಭೂಮಿ ಒಳಗಡೆ ಇದೆ, ಭೂಮಿ ಮೇಲೆಗಡೆ ಇದೆ. ಇವಾಗ ನಾನು ತೋರಿಸಿದ್ದು ಭೂಮಿ ಮೇಲೆ ತಾನೇ ಇರ, ಒಳಗಡೆ ಏನಿಲ್ಲ ತಾನೇ. ಅದು ಜವಾಬ್ದಾರಿ ಯಾರು? ಅಧಿಕಾರಿಗಳು. ಏನು ಕ್ರಮ ತಗೊಂಡಿದ್ದೀರಿ ಅವ್ರ ಮೇಲೆ? ಇವಾಗ ನಾನು 20 ಹೇಳಿದ್ದೀನಿ, ಅಂಥ ಅವ್ರ ಮೇಲೆ ಏನು ಕ್ರಮ ತಗೊಂಡಿದ್ದೀನಿ ನೀವು? ಮಾಡಿ ಅವ್ರನ್ನ ರಿಲೀವ್ ಮಾಡಿ ಅವ್ರಂತ ಅವ್ರನ್ನ. ಅದೇ ನೀವು ಒತ್ತಡ ಹಾಕಿ MLA ಹಿಂಗೆ ಮಾಡಿ, ನಮ್ಮ ಮಾತು ಕೇಳ್ತಾ ಇಲ್ಲ. ನೀವೇನು ಮಾಡ್ತಾ ಇಲ್ಲ, ನಾನು ಜಿಲ್ಲಾಧಿಕಾರಿನ ಮನವಿ ಮಾಡಿದ್ದೀನಿ, ಮತ್ತೆ ನಿಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಅದಂತ ಗಮನ ಇಟ್ಕೊಳ್ಳಿ. ಕೌನ್ಸಿಲರ್ ಸಾಹೇಬ್ರೆ ಮಾತ್ರ ಜಿಲ್ಲಾಧಿಕಾರಿ ಹೇಳ್ತೀರಾ, ನಿಮ್ದು MLA ಇದ್ದಾರೆ, MLA ಏನು ಮಾಡ್ತಾ ಇದ್ದಾರೆ? ಜಿಲ್ಲಾಧಿಕಾರಿಗಳು ಅಂದರೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕೆ ಅವರವರು ಇವರು MLA ಸೂಪರಿಯರ್ ಇಲ್ಲಿ, ಅವ್ರಿಗೆ ಅದೇನು ಮಾಡ್ತಾ ಇದ್ದಾರೆ? ಇದೆ ಅವ್ರ ಗಮನಕ್ಕೆ ತಂದಿದ್ದೀರಿ, ಅದು ಮಾಡಿಸ್ಬೇಕಾಯ್ತಲ್ಲ ನೀವು. ನಾನು ಹೇಳ್ತಾ ಇದ್ದೀರಿ, ಅವ್ರು ಫೋನ್ ಮಾಡಿ ಹೇಳ್ತಾರೆ, ಕಮಿಷನರ್ ಏನು ರೀ ನೋಡಿರಿ ಅದು ಅದೇನು ಅಂತಬಿಡ್ತಾರೆ. MLA ಮತ್ತು ಬೆಲೆ ಇಲ್ಲ ಅಧಿಕಾರಿಗಳ ಹತ್ರ, ಅದೇನು ನಮಗೆ ಗೊತ್ತಿಲ್ಲ ಸ್ವಾಮಿ. ಅವ್ರು ನೀವು ಹೇಳ್ತಾರೋದು ಹಂಗೆ ಅದೇ ಇಲ್ಲ. ಇವಾಗ ನೀವು ಹೇಳ್ತಾರೋದು ಅದೇ ಹೇಳ್ತಿರೋದು, ನೀವು ಫೋನ್ ಮಾಡಿ ಹೇಳ್ತಾರೆ MLA ಮಾತೇ ಕೇಳಲ್ಲ ಅಂತ ಹೇಳ್ತಿರೋದು ನೀವು. ಹಾಂ ಅಷ್ಟೇ ನೀವು ಹೇಳ್ತಾರೆ, ಇನ್ನೇನು ಹೇಳ್ತಾ ಇದ್ದೀವಿ ನೀವು? ಅದನ್ನು ಇರೋದಕ್ಕೆ ಅದಕ್ಕೆ ಅದೇನೆ ನಾವು ಫೋನ್ ಮಾಡಿ ಅವ್ರು ಕೇಳಿ ಇರೋದು ಇದ್ದಂಗೆ ಹೇಳ್ತಾ ಇದ್ದೀರಾ? ಇರೋದೇ ಹೇಳ್ತಾ ಇರೋದು, ಇರೋ ನಾನು ತೋರಿಸ್ತಾ ಇದ್ದೀನಿಲ್ಲ, ಇರೋದೇ ತೋರಿಸ್ತಾ ಇರೋದು. ಏನು ಮುಚ್ಚಗಳೇ ಒಳಗಡೆ ಏನು ತೋರಿಸ್ತಾ ಇಲ್ಲ, ಮೇಲ್ಗಡೆ ಇರೋ ತಾನೇ ನಾನು ತೋರಿಸ್ತಾ ಇರೋದು. ಅದನ್ನು ಇದು ಮಾಡ್ಕೊಳ್ಳಿ. ಇವಾಗ ಮೋಟ್ರ್ ಕೆಟ್ಟೋಗುತ್ತೆ ಅಂತ ಹೇಳ್ತಾರೆ, ಒಂದು ಮೋಟ್ರ್ ಆಲ್ಟ್ರೇಷನ್ ಇರಬೇಕು. ಬೋರಲ್ಲಿ ಮೋಟ್ರ್ ಎತ್ತರೆ ಬೇರೆ ಮೋಟ್ರ್ ಬಿಟ್ಟು ಆ ಮೋಟ್ರ್ ಎತ್ತನೇ ಬೇರೆ ಮೋಟ್ರ್ ಬಿಡಬೇಕು. ಇವತ್ತು 15 ಆಗಲಿ 20 ಆಗಲಿ ಆ ಮೋಟ್ರ್ ಅದರಲ್ಲಿ ಬಿಟ್ಟಿರಲ್ಲ ಬೋರಲ್ಲಿ. ಇನ್ನೊಂದು ಕಾರಣ ಏನು? ಏ ಮಾರ್ಕೊಂಡು ಬಿಟ್ಟಕ್ಕೆ ಗೊತ್ತಿಲ್ಲ, ಯಾರು ಕೇಳೋರು ಇದ್ದಾರೆ? ಇಲ್ಲ ಸ್ವಾಮಿ, ಕಾನೂನು ಇರೋದೇನು, ಒಂದು ಮೋಟ್ರ್ ಎತ್ತಬೇಕಂತ ಮೋಟ್ರ್ ಬಿಡಬೇಕು, ಅದರಲ್ಲಿ ಎತ್ತಿ ತಕ್ಷಣನೇ ಅದರಲ್ಲಿ ಮೋಟ್ರ್ ಬಿಡಬೇಕು. ಎಲ್ಲಿ ಬಿಟ್ಟಿದ್ದಾರೆ ಬನ್ನಿ ತೋರಿಸಿನಿ. 15-20 ಆಯಿತು ಮೋಟ್ರ್ ಎತ್ತು, ಬೇಡ ಅದು ಬೇಡ. ನಿಮ್ಮ ಪ್ರಕಾರ ಮುನ್ಸಿಪಲ್ ಆಫೀಸಲ್ಲ ವ್ಯವಹಾರ ನಡೀತಾ ಇದೆ. ಹೌದು ಸರ್, ಇವಾಗ 400 500 ನಮ್ಮ ನಿಂತೋಗ್ಬಿಟ್ಟಿದೆ, ನೀರು ಬರ್ತಾ ಇದೆ. ಬನ್ನಿ ಇವಾಗ ಪಾರ್ಕ್ ಹತ್ರ 600 ಇರ್ತದೆ, ನಾ ನೀರು ಬರ್ತಾ ಇದೆ. ಆದರೆ ನಾ ರೀಬೋರ್ ಮಾಡೋದ್ರಲ್ಲಿ ಬಾರಲ್ಲ ಇವರು. ಈ ಜಿಯಾಲಜಿಸ್ಟ್ನ ಕರ್ಕೊಂಡು ಬರೋದು, ಬೋರ್ಗಳು ಹಾಕ್ಸೋದು. ಎಲ್ಲಿ ನೀರೇ ಬಿದ್ದಿಲ್ಲ, ಯಾಕೆ ಬಿದ್ದಿಲ್ಲ? ಎಷ್ಟು ಹಾಕ್ಸ್ತಾರೆ ನೀವು ಬೋರು? ಅವ್ರು ಹೇಳ್ತಾರೆ ನಾನು 1400 ಹಾಕಿದ್ದಾರಂತ. ಇವಾಗ ಟೆಸ್ಟ್ ಮಾಡಿದ್ರೆ ಅದನ್ನು ಗೊತ್ತಾಗ್ಬಿಡ್ತದೆ, 600 ಹಾಕಿದ್ದಾರಾ 800 ಹಾಕಿದ್ದಾರಾ. ಅದು ಯಾವ ಥರ ಮಾಡಿಸಿದಿರಿ ನೀವು? ಇಲ್ಲ ಇಲ್ಲ ಮಾಡಿಸಿಲ್ಲ, ಇವಾಗ ಮಾಡಬೇಕು. ಯಾಕಂದ್ರೆ ಇವರೆಲ್ಲ ಆಚೆ ಬರ್ತಾ ಇದೆ, ಇವಾಗ ಮಾಡಿಸ್ಬೇಕು. ಇವಾಗ ಮಾಡಿಸಿ, ಇವಾಗ ಮಾಡಿಸಿನಿ. ಇವಾಗೆಲ್ಲ 6 ಬೋರ್ ಫೋಲ್ಡ್ ಆಗಿದ್ದಿಲ್ಲ, ಅದೆಲ್ಲ ಮಾಡಿಸಿನಿ. ಎಷ್ಟು ಅಡಿ ಇಡಿಸಿದ್ದಾರೆ ಇವರು, ಎಷ್ಟು ಅಡಿ ಇದೀಗ ಮಾಡಿದ್ದಾರೆ ಅಂತ ಮಾಡಿಸಿನಿ. ಯಾಕಂದರೆ ಬೇರೆಯವ್ರ ಪಕ್ಕದಲ್ಲಿ ನೀರು ಬೀಳ್ತದೆ, ನಮ್ಮ ಸರ್ಕಾರಿಯವರು ಜಿಯಾಲಜಿಸ್ಟ್ ಹೋಗಿ ತೋರಿಸೋ ನೀರು ಬಿಡಲ್ಲ. ಅವ್ರು ಜಿಯಾಲಜಿಸ್ಟೇ ಇನ್ನು ಬೇರೆಯವರ, ನನಗೆ ಎರಡನ್ನ ಉತ್ತರ ಕೊಡಬೇಕು. ಇಲ್ಲಾಂದ್ರೆ ಅವ್ರು ಫಸ್ಟ್ ರಿಲೀವ್ ಮಾಡಿ ಯಾರನ್ನ ಅವ್ರು ಜಿಯಾಲಜಿಸ್ಟ್ನ. ಏನು ತಮಾಷೆನ 6 ಬೋರ್ ಇದಂದರೆ ಹೇಳಿ. ಇವಾಗ ಬೇರೆ ಕಡೆ ನೀರು ಬಿಡೋದೇನು, ಇಲ್ಲಿ ನೀರು ಬಿಡಲ್ಲ ಏನು? ಓವರಲ್ ಹೇಳ್ತೀನಿ ನೀವು ಸರ್, ಏನು ರೋಲಾಗಿ ಹೇಳೋದು, ಎಲ್ಲ ಗೋಲ್ಮಾಲ ಇದು. ಇರೋದು ಹೇಳ್ತೀನಿ ನಾನು, ಎಲ್ಲ ನಾನು ಹೇಳೋದೇನಂದರೆ ಪ್ರತಿ ವಾರ್ಡ್ಗೆ ಹಂಗೆ ಜನಪ್ರತಿನಿಧಿ ಪ್ರತಿನಿಧಿಗಳ ಮಾತು ವರ್ಕರ್ ಇರೋ ಆಫೀಸರ್ ಕೇಳ್ತಾ ಇಲ್ಲ ಅವರು. ನಿಮ್ಮ ಕ್ಯಾರೆ ಅಂತ ಇರಲ್ಲ. ಇವಾಗ ಕರೋನಾ ಬಂತು ಸರ್, ಕರೋನಾ ಬಂದ ಮೇಲೆ ನಾವು ಎಲೆಕ್ಟ್ ಆಗಿರೋ ಬಾಡಿ ನಾವು ಕರೆಸ್ಬೇಕು ನಮ್ಮನ್ನು. ಏನು ಮಾಡಬೇಕು ಅಂತ
ಇದು ಮಾ ನಾವು ಜನಗ ನಾವು ಯಾಕಂದ್ರೆ ನಾಲ್ಕು ಜನರನ್ನ ಓಡಾಡೋರು ನಾವು ಹೇಳ್ತಿರೋರನ್ನ ನಾನು ಅವ್ರು ಕರೆಸಿಲ್ಲ ಸರಿ ಬೇಡ ನಾನು ಇನ್ನೊಂದೇನಂದರೆ ಜನರಲ್ಲಿ ಮನವಿ ಮಾಡ್ಕೊಂಡೇನಂದರೆ ಇವಾಗ ಎಲ್ಲರೂ ಎಲ್ಲ ಎಲ್ಲಿ ಬೇಕು ಓಡಾಡಬೇಕು ಅಂದರೆ ನೀವು ಆಚೆ ಹೋಗಬೇಕಂದ್ರೆ ಮಾಸ್ಕ್ ಹಾಕ್ಕೊಂಡ್ಬಿಡಿ. ಈ ಮಾಸ್ಕ್ ಹಾಕ್ಕೊಂಡು ನಾವು ಇದನ್ನು ನಮ್ಮ ಈ ದೇಶದ ಪ್ರಧಾನಮಂತ್ರಿಯವರು ಇದನ್ನು ಇದು ಮಾಡಿದ್ದಾರೆ, ಅವ್ರನ್ನ ಈ ನಮ್ಮ ಕರ್ನಾಟಕ ಮುಖ್ಯಮಂತ್ರಿಯವರು ಇದು ಮಾಡಿದ್ದಾರೆ, ಅವ್ರನ್ನ ಗೌರವ ಕೊಡಬೇಕು. ದಯವಿಟ್ಟು ನಾನು ಜನ್ಮಿಯಲ್ಲಿ ಮನವಿ ಮಾಡ್ಕೊಂಡಿದ್ದೆ ಅಂದರೆ ಯಾಕಂದರೆ ಈ ಅಧಿಕಾರಿಗಳು ಮಾಡ್ತವ್ರಿಗೆಲ್ಲ ಗೊತ್ತಿಲ್ಲ, ಈ ಕರೋನಾ ಬಗ್ಗೆ ನಾವೇ ಇದು ಮಾಡ್ಕೊಳ್ಳೋಣ, ಏನು ಜನತಾ ಕರ್ಫ್ಯೂ ಅಂತ ನಾವೇ ಮಾಡ್ಕೊಳ್ಳೋಣ. ನಾವು ನಮ್ಮಿಂದ ಇಲ್ಲ ಅಂದರೆ ನಮ್ಮ ಮಕ್ಕಳಿಗೋಸ್ಕರ ಆದರೂ ನಾವು ಮಾಡ್ಕೊಳ್ಳೋಣ. ಅಂದ್ರಿಂದ ದಯವಿಟ್ಟು ನಾನು ಇಡೀ ಇಲ್ಲಿ ನಮ್ಮ ತಾಲೂಕು ಜನಗಳನ್ನೆಲ್ಲ ಮನವಿ ಮಾಡ್ತೀನಿ, ಬರೀ ಬರೀ ನಾನು ಮನವಿ ಮಾಡ್ತೀನಿ. ಈ ಕೊರೋನಾ ವೈರಸ್ಸಿಂದ ನಾವು ಎಲ್ಲನ್ನ ಆಚೆ ಹೋಗ್ಬೇಕಂದ್ರೆ ಈ ಮಾಸ್ಕ್ ಹಾಕ್ಕೊಂಡ್ಬಿಟ್ಟು ಹೋಗ್ಬೇಕಂದ್ರೆ ಅವ್ರನ್ನೆಲ್ಲರನ್ನ ನಾನು ಮನವಿ ಮಾಡ್ಕೊಳ್ತೀನಿ. ಜೈ ಹಿಂದ್, ಜೈ ಭಾರತ್.